ಬಿವೈ ವಿಜಯೇಂದ್ರ ಅವರನ್ನ ಬಿಜೆಪಿ ರಾಜ್ಯಾಧ್ಯಕ್ಷರನ್ನಾಗಿ ನೇಮಿಸಿದ ತಡ ರಾಜ್ಯ ಬಿಜೆಪಿಯಲ್ಲಿ ಮಿಂಚಿನ ಸಂಚಲನ ಸೃಷ್ಟಿಯಾಗಿದೆ. ಈ ಬೆನ್ನಲ್ಲೇ ಬಿಜೆಪಿಯಲ್ಲಿ ರಾಜಕೀಯ ಚಟುವಟಿಕೆಗಳು ಗರಿಗೆದರಿವೆ. ಅಲ್ಲದೆ ನೂತನ ರಾಜ್ಯಾಧ್ಯಕ್ಷರು ಪದಗ್ರಹಣ ಕಾರ್ಯಕ್ರಮಕ್ಕೂ ಸಿದ್ಧತೆ ನಡೆಸಲಾಗ್ತಿದೆ. ವಿಜೇಂದ್ರ ಅವರು ನೂತನ ರಾಜ್ಯಾಧ್ಯಕ್ಷರಾಗಿ ಪದಗ್ರಹಣವನ್ನು ನವೆಂಬರ್ 15 ಅಥವಾ 16ರಂದು ವಹಿಸಿಕೊಳ್ಳಲಿದ್ದಾರೆ ಅನ್ನೋ ತಿಳಿದು ಬಂದಿತ್ತು. ಆದರೆ 15ನೇ ಆಲ್ಮೋಸ್ಟ್ ಫೈನಲ್ ಅನ್ನೋ ಮಾತುಗಳು ಕೇಳಬರ್ತಾ ಇದೆ. ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಆಯೋಜಿಸಲು ಸಿದ್ಧತೆ ನಡೆಸಲಾಗಿದ್ದು ಕಾರ್ಯಕ್ರಮದಲ್ಲಿ ಬಿಜೆಪಿ ನಾಯಕರು ಕಾರ್ಯಕರ್ತರ ಸಮ್ಮುಖದಲ್ಲಿ ಪದಗ್ರಹಣಕ್ಕೆ ಬಿವೈ ವಿಜೇಂದ್ರ ಸಜ್ಜಾಗಿದ್ದಾರೆ. ಹೈಕಮಾಂಡ್ ಸಾಕಷ್ಟು ಅಳೆದು ತೂಗಿ ಮತ್ತೆ ಲಿಂಗಾಯತ ನಾಯಕನನ್ನೇ ರಾಜ್ಯಾಧ್ಯಕ್ಷ ಮಾಡಿದ್ದು ಬಿ ಎಸ್ ಯಡಿಯೂರಪ್ಪ ತಂದುಕೊಟ್ಟ ವರ್ಚಸ್ಸನ್ನೇ ಅವರ ಮಗನು ತಂದುಕೊಡಬಹುದು ಎನ್ನಲಾಗಿದೆ. ಇನ್ನು ರಾಜ್ಯ ಬಿಜೆಪಿ ನಾಯಕರು ಕಾರ್ಯಕರ್ತರು ದವಳಗಿರಿ ನಿವಾಸಕ್ಕೆ ಆಗಮಿಸಿ ವಿಜೇಂದ್ರಗೆ ಶುಭ ಹಾರೈಸಿದ್ದಾರೆ. ಇವತ್ತು ಬಿ ವೈ ವಿಜೇಂದ್ರ ಅವರು ಒಬ್ಬರು ಯುವಕರು ನ್ಯಾಯವಾದಿಗಳು ಮತ್ತು ಕಾಂಗ್ರೆಸ್ನ ಇವತ್ತಿನ ಪರಿಸ್ಥಿತಿಯಲ್ಲಿ ಸ್ಪಷ್ಟವಾಗಿ ಎದುರಿಸುವಂಥ ಶಕ್ತಿ ಇರುವಂಥವರು ಮತ್ತು ದೂರದೃಷ್ಟಿ ರಾಜಕೀಯ ಮುತ್ಸದ್ದಿತನ ನಮ್ಮ ಹಿರಿಯರಾಗಿರುವಂಥ ಯಡಿಯೂರಪ್ಪನವ್ರ ಮಾರ್ಗದರ್ಶನ ಎಲ್ಲವನ್ನ ಬಾರ್ನ್ ವಿತ್ ಗೋಲ್ಡನ್ ಸ್ಪೂನ್ ಅನ್ನೋ ಥರ ಅವ್ರು ಬಂದಿದ್ದಾರೆ. ಸರ್, ಗುರು ಇಲ್ಲ ಅಂದ್ರೂ ಕೂಡ ಏಕಲವ್ಯ ವಿದ್ಯೆ ಕಲ್ತಿಲ್ವೇ? ಹಂಗೆ ನಮಗೆ ಯಾರಿಲ್ಲ ಅಂದ್ರೂ ಕೂಡ ಪಕ್ಷದ ಕಾರ್ಯಕರ್ತರು ಕೆಲಸವನ್ನು ಮಾಡ್ತಾ ಇದ್ರು, ಆದರೂ ಒಂದು ಗುರು ಬೇಕು. ಇವತ್ತು ರಾಜ್ಯಾಧ್ಯಕ್ಷರನ್ನ ನಮ್ಮ ರಾಷ್ಟ್ರೀಯ ವರಿಷ್ಠರು ಮತ್ತು ನಮ್ಮ ರಾಜ್ಯ ನಾಯಕರ ಸಲಹೆ ಮೇರೆಗೆ ಇವತ್ತು ಒಬ್ಬ ಯುವಕನನ್ನು ಆಯ್ಕೆ ಮಾಡಿದ್ದಾರೆ. ಸವಾಲುಗಳು ಸಾಕಷ್ಟು ನಮ್ಮ ಮುಂದೆ ಇದೆ. ಯಾಕಂದರೆ ಇವತ್ತು ವಿರೋಧ ಪಕ್ಷದಲ್ಲಿ ಕೂಡ ನಾವಿದ್ದು ಸಾಕಷ್ಟು ಟೀಕೆ ಟಿಪ್ಪಣಿಗಳನ್ನು ರಾಜ್ಯಾಧ್ಯಕ್ಷರು ಮಾಡಿಲ್ಲ, ವಿರೋಧ ಪಕ್ಷ ನಾಯಕರು ಮಾಡಿಲ್ಲ ಅಂತೇಳಿ ಅದೊಂದನ್ನೇ ಸಾಕಷ್ಟು ಟೀಕೆಗಳನ್ನು ಮಾಡಿ ನಮ್ಮ ಕಾರ್ಯಕರ್ತರಲ್ಲೂ ಕೂಡ ಸ್ವಲ್ಪ ಅಸಮಾಧಾನ ಇತ್ತು. ಆದರೆ ಇವತ್ತು ಅದು ನಿವಾರಣೆ ಆಗಿದೆ. ನಾವು ಮುಂದಿನ ದಿನಗಳಲ್ಲಿ ನಮಗಿನ್ನೂ 4.5 ವರ್ಷ ಚುನಾವಣೆಗಳು, ವಿಧಾನಸಭೆ, ಆದರೆ ಅದಕ್ಕೆ ಮೊದಲು ಬರ್ತಕ್ಕಂಥ ಭಾಳ ಪ್ರಮುಖವಾದಂಥದ್ದು ಲೋಕಸಭಾ ಚುನಾವಣೆ. ಲೋಕಸಭಾ ಚುನಾವಣೆ ಏನೇ ಇದ್ದರೂ ಕೂಡ ಕೇಂದ್ರ ಚುನಾವಣೆಯಲ್ಲಿ ಭಾಳಷ್ಟು ಜನ ಕಾಂಗ್ರೆಸ್ಗರು ಜೆ ಡಿ ಎಸ್ಗರು ಬೇರೆ ಬೇರೆ ಪಕ್ಷದವರು ಕೂಡ ನರೇಂದ್ರ ಮೋದಿಯವರಿಗೆ ಬೆಂಬಲವನ್ನು ಕೊಡ್ತಾರೆ. ಯಾಕಂದರೆ ಅದೊಂದು ರಾಷ್ಟ್ರೀಯ ಪಕ್ಷ, ರಾಷ್ಟ್ರದ ಹಿತದೃಷ್ಟಿಯಿಂದ ನರೇಂದ್ರ ಮೋದಿಯವರಿಗೆ ಒಲವಿರ್ತಕ್ಕಂಥ ಬೇರೆ ಬೇರೆ ಪಕ್ಷದವರು ಕೂಡ ಇದ್ದಾರೆ. ಅದರ ಜೊತೆಯಲ್ಲಿ ಇವತ್ತು ರಾಜ್ಯಾಧ್ಯಕ್ಷರು ವಿಜೇಂದ್ರ ಅವರು ಮಾಡಿರ್ತಕ್ಕಂಥದ್ದು ಕೂಡ ನಮ್ಮ ಕಾರ್ಯಕರ್ತರಲ್ಲಿ ಒಂದು ಹೊಸ ಉರುಪು ಕೂಡ ತಂದಿದೆ. ಈಗಲೇ ನೋಡಿರ್ಬೋದು ನೀವು, ನಿನ್ನೆಯಿಂದ ಕೂಡ ಸಾವಿರಾರು ಜನ ರಾಜ್ಯದ ಮೂಲೆ ಮೂಲೆಗಳಿಂದ ಕೂಡ ಬಂದು ಜಾತ್ಯತೀತವಾಗಿ ಎಲ್ಲ ಜಾತಿಯ ಮುಖಂಡರುಗಳು ಕೂಡ ಬಂದು ಅವರನ್ನು ಅಭಿನಂದಿಸ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಇದು ಅವರ ಜನಪ್ರಿಯತೆಯನ್ನು ಕೂಡ ತೋರಿಸ್ತದೆ. ರಾಷ್ಟ್ರೀಯ ಪಕ್ಷ ಆಗಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷವು ರಾಷ್ಟ್ರದ ನಾಯಕರು ಹಾಗೂ ರಾಜ್ಯದ ನಾಯಕರು ಏನು ಒಂದು ಡಿಸಿಷನ್ನ ತಗೊಂಡು ನಮ್ಮ ರಾಜ್ಯಾಧ್ಯಕ್ಷರಾಗಿ ಬಿ ವೈ ವಿಜೇಂದ್ರ ಅವ್ರನ್ನ ಆಯ್ಕೆ ಮಾಡಿದ್ದಾರೆ, ಇಡೀ ರಾಜ್ಯದಲ್ಲಿ ನಾವೆಲ್ಲರೂ ಸಹ ಒಟ್ಟಿಗೆ ಸೇರಿ ಮುಂದೆ ಬರ್ತಕ್ಕಂಥ ವಿಜೇಂದ್ರ ಅವರ ನಾಯಕತ್ವದಲ್ಲಿ ಮುಂದೆ ಬರ್ತಕ್ಕಂಥ ಪಾರ್ಲಿಮೆಂಟ್ ಲೋಕಸಭಾ ಎಲೆಕ್ಷನಲ್ಲಿ ಒಂದು 25ಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಲೋಕಸಭಾ ಸದಸ್ಯರನ್ನ ಕಲ್ಸೋದಕ್ಕೆ ನಾವೆಲ್ಲರೂ ಸಹ ಒಂದು ಪಣವನ್ನು ತೊಟ್ಟು ಕೆಲಸ ಮಾಡ್ತೀವಿ ಅಂತೇಳಿ ನನ್ನ ಒಂದು